ನಮಸ್ಕಾರ ಹ್ಯಾಶ್ಟ್ಯಾಗ್ ಹಾ ಸ್ಟೋರಿ ವೆತ್ ಸೈಯತ್ ದಾಯತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೈಯತ್ ದಾಯತ್ ನ್ಯೂಸ್ ಅಲರ್ಟ್ ಪ್ರತಿನಿತ್ಯ ಪ್ರತಿ ವಾರ ನಿಮ್ಮ ಮುಂದೆ ಒಂದೊಂದು ಅದ್ಭುತವಾದಂತಹ ಸ್ಫೂರ್ತಿ ಅದರ ಜೊತೆಗೆ ಇವರನ್ನು ನೋಡಿದ ತಕ್ಷಣ ಏನಾದರೂ ಒಂದು ಸಾಧಿಸಲೇಬೇಕು ಅನ್ನುವಂತಹ ಹಪ ಹಪಿ ಇರುವಂತಹ ವ್ಯಕ್ತಿಗಳಿಗೆ ಮತ್ತೊಂದಷ್ಟು ಸ್ಫೂರ್ತಿಯ ಕಥೆಗಳನ್ನು ನಿಮ್ಮ ಮುಂದೆ ತಂದಿಡುವಂತಹ ಒಂದು ಸಣ್ಣ ಪ್ರಯತ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇರುವಂಥದ್ದು ಸೌಮ್ಯ ಬಿ ಹೆಗಡೆ ಬನ್ನಿ ಹಾಗಿದ್ರೆ ಇವರ ಸಾಧನೆಯ ಹಾದಿ ಹೇಗಿತ್ತು ಹಾಗೆ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ ನಮಸ್ಕಾರ ನಾನು ಸೌಮ್ಯ ಬಿ ಹೆಗಡೆ ಅಂತ ಬೆಂಗಳೂರಿನಲ್ಲಿರೋ ನ್ಯೂಟ್ರಿಷನಿಸ್ಟ್ ಮತ್ತು ಫಿಟ್ನೆಸ್ ಎಕ್ಸ್ಪರ್ಟ್ ನಾನು ಆನ್ಲೈನಲ್ಲಿ ತುಂಬ ಜನಕ್ಕೆ ಡಯಟ್ ಪ್ಲ್ಯಾನ್ಸು ಮತ್ತು ಎಕ್ಸೈಸ್ ಪ್ಲ್ಯಾನ್ಸ್ ಎಲ್ಲ ಕೊಡ್ತೀನಿ ಈಗ ನಾನು ಶುರು ಮಾಡಿದ್ದು ಟೂ ಝೀರೋ ಏಯ್ಟೀನಲ್ಲಿ ಈಗಾಗಲೇ ಮೂರುವರೆ ವರ್ಷದಲ್ಲಿ ತುಂಬ ಅಂದರೆ ಥೌಸಂಡ್ಸ್ ಆಫ್ ಪೀಪಲ್ಲಿಗೆ ನಾನು ಟ್ರೈನ್ ಮಾಡಿದೆ ಇಂಡ್ಯಾದೆಲ್ಲ ಮೇಜರ್ ಸಿಟೀಸಲ್ಲಿ ಬ್ಯಾಂಗ್ಳೂರು ಮುಂಬೈ ಡೆಲ್ಲಿ ಪುಣೆ ಹೈಡ್ರಾಬಾದ್ದು ಆಮೇಲೆ ಅಬ್ರಾಡಲ್ಲಿ ಯು ಎಸ್ ಎ ಯು ಕೆ ಯು ಎ ಇ ಸಿಂಗಪೂರ್ ಆ ಥರ ಮುಂತಾದ ತುಂಬ ದೇಶಗಳಲ್ಲಿ ನನ್ನ ಒಂದು ಕ್ಲೈಂಟ್ಸ್ ಇದ್ದಾರೆ ಸೋ ನಾನು ನನಗೆ ಅನಿಸಿರಲಿಲ್ಲ ನಾನು ಸಡನ್ನಾಗಿ ಈ ಆನ್ಲೈನ್ ಫೀಲ್ಡಲ್ಲಿ ನಾನು ಶುರು ಮಾಡಿದಾಗ ಎರಡು ಸಾವಿರ ಹದಿನೆಂಟರಲ್ಲಿ ಜನರಲಿ ಗಂಡಸ್ರೆ ಜಾಸ್ತಿ ಇದ್ದರು ಅಂದರೆ ಅಷ್ಟೊಂದು ಇದು ಎಸ್ಟಾಬ್ಲಿಷೂ ಆಗಿರಲಿಲ್ಲ ಆನ್ಲೈನ್ ಫಿಟ್ನೆಸ್ ಇಂಡಸ್ಟ್ರಿ ನಾನು ಇಷ್ಟು ಗ್ರೋ ಆಗ್ತೀನಿ ಇಷ್ಟು ಬೆಳಿತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ನಾನು ನೋಡೋಣ ಹೇಗೆ ನನಗೆ ಮೊದಲಿಂದನೂ ಸ್ವಲ್ಪ ಫಿಟ್ನೆಸ್ಸು ಅಂದರೆ ತುಂಬ ಇಂಟ್ರೆಸ್ಟ್ ನನಗೆ ತುಂಬ ನನಗೆ ಪ್ಯಾಷನ್ ಇತ್ತು ಏನಾದ್ರೂ ಒಂದು ಸಾಧಿಸಬೇಕು ಇದರಲ್ಲಿ ಅಂತ ಮದುವೆ ಆದಾಗಿಂದೂ ನಾನು ಸ್ವಲ್ಪ ವರ್ಕೌಟು ಅದು ಇದು ಅಂತ ಮಾಡ್ತಾನೇ ಇದ್ದೆ ಆವಾಗ ಒಂಥರ ನಾನು ಹಾಬಿ ಥರ ಇಟ್ಕೊಂಡಿದ್ದೆ ಮಧ್ಯದಲ್ಲಿ ನಾನು ಎರಡು ಸಾವಿರ ಹದಿನಾರು ಅಲ್ಲಿ ಸ್ವಲ್ಪ ಅಂದರೆ ತುಂಬ ಅದು ಇದು ಟೆನ್ಷನ್ಸ್ ತಂದೆ ತಂದೆಯವರು ತೀರಹೋದ ನಂತರ ನನಗೆ ತುಂಬ ಬೇಜಾರಾಯಿತು ನಾನು ಅವರು ತುಂಬ ಹಚ್ಕೊಂಡಿದ್ದೆ ಅವರು ಏನೇ ನಾನು ಅಚೀವ್ ಮಾಡಿದ್ರು ಲೈಫಲ್ಲಿ ನನ್ನ ಲೈಫಲ್ಲಿ ಏನೇ ಆದ್ರೂ ಸ್ವಲ್ಪ ನಾನು ನಮ್ಮಮ್ಮನಕ್ಕಿಂತ ಜಾಸ್ತಿ ನಮ್ಮ ತಂದೆಯವರಿಗೆ ತುಂಬ ಕ್ಲೋಸ್ ಇದ್ದೆ ಸೊ ನನಗೆ ಅಲ್ಲಿ ತನಕ ನಾನು ತುಂಬ ವರ್ಕೌಟ್ ಮಾಡಿ ಇದು ಮಾಡಿ ಮಗುವಾಗಿ ಒಂದು ಐದು ತಿಂಗಳಿಗೇನೆ ನಾನು ತುಂಬ ತೆಳ್ಳಗಾಗಿದ್ದೆ ಎಲ್ಲರೂ ಕೇಳ್ತಾ ಇದ್ದರು ಸೊ ಆವಾಗ ಈ ಫಿಟ್ನೆಸ್ ಇಂಡಸ್ಟ್ರಿ ಅನ್ನೋದು ಇಷ್ಟು ಎಸ್ಟಾಬ್ಲಿಷ್ ಆಗಿರಲಿಲ್ಲ ಅಂದರೆ ಎರಡು ಸಾವಿರದ ಏಳನೇ ಇಸ್ವಿ ಎರಡು ಸಾವಿರದ ಎಂಟು ಹಾಗೆಲ್ಲ ಸೊ ಆವಾಗ ನಾನು ನನ್ನ ಆ್ಯಕ್ಟಿವಿಟಿ ಇರಲಿ ಒಂದು ಒಂದು ಹಾಬಿ ಒಂದು ಹವ್ಯಾಸ ಅನ್ನೋ ಥರ ಮಾಡ್ತಾ ಇದ್ದೆ ಸೊ ಯಾವಾಗ ನಮ್ಮ ತಂದೆಯವರು ಟೂ ಝೀರೋ ತರ್ಟೀನಲ್ಲಿ ಹೋದರೋ ಅವಾಗಿಂದ ನನಗೆ ಸ್ವಲ್ಪ ಮನ್ ಎಲ್ಲ ವಿಷಯಗಳಲ್ಲೂ ನಾನು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಳ್ಳೋಕ್ಕೆ ಶುರು ಮಾಡಿದೆ ಏನು ಕೆಲಸಕ್ಕೂ ಮನ್ಸು ಬರ್ತಿರ್ಲಿಲ್ಲ ಕೂತಲೆ ನಿಂತಲ್ಲಿ ಅಪ್ಪನ ಮಾತುಗಳು ಮಾತುಗಳ್ ಬರೋದು ಅಪ್ಪನ್ದೇ ಯೋಚನೆ ಏನಕ್ಕೆ ಹಿಂಗೆ ಏನಕ್ಕೆ ಹಿಂಗೆ ಅಂತ ಸೊ ನಾನು ಆ ಟೈಮಲ್ಲಿ ಸ್ವಲ್ಪ ನನ್ನ ಬಗ್ಗೆ ನಾನು ಫೋಕಸ್ ಮಾಡ್ಕೊಳೋ ಬಿಟ್ಟೆ ಮಗನೂ ತುಂಬ ಚಿಕ್ಕವನಿದ್ದ ಸೊ ನಾನು ಸ್ವಲ್ಪ ಅದೇನಾಯಿತು ಡಿಪ್ರೆಷನಿಗೆ ಹೋದಾಗ ಜನರಲಿ ವೇಟ್ ಗೇನ್ ಆಗೋ ಸಹಜ ಸೊ ನಾನು ಅದನ್ನ ಮರಿಬೇಕು ನನಗೆ ಬೇಜಾರಾಗಿದೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ತಿನ್ನೋಕೆ ತಿನ್ನೋಕ್ಕಿಡಿದೆ ವರ್ಕೌಟು ಸರಿಯಾಗಿ ಮಾಡ್ತಾ ಇರಲಿಲ್ಲ ದಪ್ಪ ಆಗಿಬಿಟ್ಟೆ ಆಮೇಲೆ ತುಂಬ ಜನ ಏನು ಇಷ್ಟು ಸಣ್ಣ ಇದ್ದವಳು ಇಷ್ಟು ದಪ್ಪ ಆಗಿದೆಯಾ ನೀನು ಯಾವತ್ತೂ ಇಷ್ಟು ಈ ಥರ ದಪ್ಪ ಇರೋಳಲ್ಲ ನೀನು ಯಾವಾಗಲೂ ಸಣ್ಣ ಇರ್ತೀಯಾ ಸೊ ಅಂತೆಲ್ಲ ನನ್ನ ಫ್ರೆಂಡ್ಸು ಹೇಳೋಕೆ ಶುರು ಮಾಡಿದ್ರು ಆಮೇಲೆ ಕೆಲವರೆಲ್ಲ ಇಂಡೈರೆಕ್ಟಾಗಿ ಟಾಂಡ್ ಕೊಡೋಕೆ ಹಿಡಿದ್ರು ಲೈಕ್ ಅಂದರೆ ಕೆಲವು ಗೊತ್ತಲ್ಲ ಕೆಲವೊಂದು ವರ್ಡ್ಸ್ಗಳು ಅದು ನನಗೆ ತುಂಬ ಚುಚ್ಚಬಿಡ್ತು ಮೊದಲಿಂದನೂ ನಾನು ಯಾರತ್ರ ಏನೂ ಅನ್ಸ್ಕೊಂಡವಳಲ್ಲ ಯಾವ ವಿಷಯದಲ್ಲೂ ತುಂಬಾ ನಾನು ಸ್ವಾಭಿಮಾನಿ ಯಾರ ಮುಂದೆನೂ ತಲೆ ಬಾಗಬಾರ್ದು ಅನ್ನೋ ಒಂದು ಈ ಇದ್ದವಳು ಯಾವ ವಿಷಯಕ್ಕೂ ನಮ್ಮನ್ನು ಯಾರು ಪಾಯಿಂಟ್ಔಟ್ ಮಾಡಬಾರ್ದು ಅಂತ ಯಾರು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೋ ಅದನ್ನೇ ಮಾಡಿಬಿಟ್ಟು ತೋರಿಸ್ಬೇಕು ಅನ್ನೋಳು ನನ್ನ ಮಾತಲ್ಲಿ ಹೇಳಲ್ಲ ಕೆಲಸದಲ್ಲಿ ತೋರಿಸೋ ಒಂದು ಜಾಯಮಾನ ನಂದು ಸರಿ ಹೀಗೆಲ್ಲ ಹೇಳಿದ್ರಲ್ಲ ಲೆಟ್ ಮಿ ಪ್ರೂವ್ ಎಮ್ ರಾಂಗ್ ಅಂತ ನನಗೆ ಅನಿಸ್ತು ನಾನು ಮನಸಲ್ಲೇ ಅಂದ್ಕೊಂಡೆ ಡಿಸೈಡ್ ಮಾಡಿದೆ ನಾನು ಎಲ್ಲಿ ತಪ್ತಾ ಇದ್ದೀನಿ ಏನಕ್ಕೆ ಹಿಂಗೆ ಇದ್ದೀನಿ ಅಂತ ಸೊ ನಾನು ಓನಾಗಿ ನನ್ನದೇ ಒಂದು ಡಯಟ್ ಚಾ ಸ್ವಲ್ಪ ಗೂಗಲ್ ರಿಸರ್ಚ್ ಮಾಡಿದೆ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಆ ಇರೋರು ಸ್ವಲ್ಪ ಎಲ್ಲ ಹೆಲ್ಪ್ ತಗೊಂಡೆ ಸೊ ನನ್ನದೇ ಓನ್ ಚಾರ್ಟ್ ಡ್ಯಾಟ್ ಚಾರ್ಟು ಎಕ್ಸಸೈಸ್ ಚಾರ್ಟ್ ಎಲ್ಲ ರೆಡಿ ಮಾಡಿಕೊಂಡೆ ರೆಗ್ಯುಲರಾಗಿ ಜಿಮ್ಗೆ ಹೋಗೋಕೆಡಿದೆ ಒಂದು ಆಮೇಲೆ ಒಂದು ಏನಿಲ್ಲ ಅಂದರೆ ಏಯ್ಟ್ ಟು ನೈನ್ ಮಂತ್ಸು ಕ್ಲೋಸ್ ಟು ಒನ್ ಇಯರ್ ಅಂತ ಅನ್ಕೋಬೋದು ಲೈಕ್ ಅಂದರೆ ಟೂ ಜೀರೋ ಸೆವೆಂಟೀನಲ್ಲಿ ತುಂಬ ತೆಳಗಾಗಬಿಟ್ಟೆ ಏಯ್ಟಿ ಸಿಕ್ಸ್ ನೈಂಟಿ ಕೆಜಸ್ ಇದ್ದೆ ನೈಂಟಿ ಕೆಜಸ್ಸಿಂದ ಒಂದು ಸಿಕ್ಸ್ಟಿ ಫೋರ್ ತನಕ ಬಂದೆ ತುಂಬ ಸ್ಲಿಮ್ ಆಗ್ಬಿಟ್ಟೆ ನಾನು ಸ್ಲಿಮ್ ಆಗ್ತಾ ಆಗ್ತಾಯಿದ್ದಂಗೆ ನನ್ನ ಫ್ರೆಂಡ್ಸ್ ಯಾರು ನನಗೆ ತುಂಬ ಟೀಸ್ ಮಾಡಿದ್ರು ಯಾರು ನನಗೆ ತುಂಬ ಆ ಹೆಸರಿಟ್ಟು ಅಂದರೆ ಆಂಟಿ ಬಫೇಲೊ ಏನೇನು ಕೆಲವೊಂದೆಲ್ಲ ಹೆಸ್ರುಗಳಿರ್ತಾವಲ್ಲ ಅದೆಲ್ಲ ಹಿ ಹಿಡಿದು ಕರೆದಿದ್ರು ಅವರೇ ನನ್ನ ಫ್ಯಾನ್ಸ್ ಆಗಿಬಿಟ್ರು ಅವರೇ ನನ್ನ ಟಿಪ್ಸ್ ಕೇಳಕ್ಕೆ ಹಿಡಿದ್ರು ಎಲ್ಲ ಜಿಮ್ಮಲ್ಲಿ ಎಲ್ಲ ಅಕ್ಕಪಕ್ಕ ಅವರು ಇವರು ಅಂತ ಸೊ ನನಗೆ ತುಂಬ ಈಗೋ ಬುಸ್ಟು ಆಯಿತು ನೀನಿಷ್ಟು ಸಣ್ಣ ಆಗ್ತಿ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರು ಬಿಟ್ಟೆ ಅಂತೆಲ್ಲ ಅಂತ ಇದ್ದರು ಆಮೇಲೆ ನನ್ನ ಫ್ರೆಂಡ್ಸು ಕೂಡ ಕೆಲವರೆಲ್ಲ ಐ ಮೀನ್ ಅದರಲ್ಲೊಬ್ಬರು ನನ್ನ ತುಂಬ ಬೆಸ್ಟ್ ಫ್ರೆಂಡು ನಿಂಗೆ ತುಂಬ ಇದರಲ್ಲಿ ಪ್ಯಾಷನ್ ಇದೆ ಮೊದಲಿಂದನೂ ನೀನು ಏನೋ ಒಂದು ಫಿಟ್ನೆಸ್ ಫಿಟ್ನೆಸ್ ಅಂತ ಮಾಡ್ಕೊಂಡು ಬರ್ತಾನೆ ಇದೆಯಾ ಇದನ್ನೇ ಯಾಕೆ ಒಂದು ಪ್ರೊಫೆಷನ್ ಆಗಿ ತಗೋಬಾರ್ದು ನೀನೇನಕ್ಕೆ ಸರ್ಟಿಫಿಕೇಷನ್ ಮಾಡಬಾರ್ದು ಅಂತಂದ್ಲು ಅಂತ ಹೇಳಿದ್ಲು ನಾನು ಸರಿ ಹಾಗಿದ್ರೆ ಅಂತ ಹೇಳಿ ನಾನು ಸ್ವಲ್ಪ ಅದರ ಇದು ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡಿದೆ ಅಂದ್ ಅಮೇರಿಕನ್ ಕೌನ್ಸಿಲ್ ಆನ್ ಎಕ್ಸೈಸ್ ಅಂತ ಸೊ ಇಂದ್ರಾನಗರ್ದಲ್ಲಿ ಅದು ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ ಅಮೇರಿಕನ್ ಕೌನ್ಸಿಲ್ ಆನ್ ಎಕ್ಸೈಸ್ ಅಂತ ಸೊ ಅವ್ರದ್ದು ನಾನು ವೀಕೆಂಡ್ ಕ್ಲಾಸಸ್ಸು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಕ್ಲಾಸಸ್ ಅಟೆಂಡ್ ಮಾಡಿ ಮಾಡಿ ನಾನು ಕೋರ್ಸು ಟೂ ನಾನು ಟೂ ಜೀರೋ ಏಯ್ಟೀನಲ್ಲೇ ಮುಗಿಸ್ಬಿಟ್ಟೆ ಅದೊಂದು ಸರ್ಟಿಫಿಕೇಷನ್ ಕೋರ್ಸಲ್ಲ ತ್ರೀ ಮಂತ್ಸ್ ಸರ್ಟಿಫಿಕೇಷನ್ ಕೋರ್ಸು ನ್ಯೂಟ್ರಿಷನ್ನು ಮತ್ತು ಎಕ್ಸಸೈಸು ಎರಡೂ ಮುಗಿಸಿದೆ ಸೊ ಮುಗಿಸ್ತಾ ಹೋದಂಗೆ ನಂದು ಟ್ರಾನ್ಸ್ಫಾರ್ಮೇಷನ್ ಯಾ ನಾನು ಹಾಕ್ತಾ ಇದ್ದೆ ಒಂಥರ ಲಾಗ್ಬುಕ್ ಥರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಹಾಕ್ತಾ ಇದ್ದೆ ಸೊ ನನಗೆ ನನ್ನ ಟ್ರಾನ್ಸ್ಫಾರ್ಮೇಶನ್ ನೋಡಿ ಇನ್ಸ್ಪೈರಾಗಿ ತುಂಬ ಜನ ಹೆಂಗಸರು ಗಂಡಸರು ಎಲ್ಲ ನಾನು ಫಾಲೋ ಇಟ್ಟಿದ್ರು ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ನಾನು ಪಾಪ್ಯುಲರ್ ಆಗ್ತೀನಿ ಇಷ್ಟು ಫೇಮಸ್ ಆಗ್ತೀನಿ ಅಂತ ನಾನೇನೋ ನನ್ನ ಖುಷಿಗೆ ಹಾಕ್ತಾ ಇದ್ದೆ ಅದೊಂಥರ ಲಾಗ್ ಬುಕ್ ಥರ ಓಕೆ ಇದು ಟ್ರ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ನಾನೇ ನನಗೆ ಇನ್ಸ್ಪೈರ್ ಮಾಡ್ಕೊಳ್ಳೋಣ ಅಂತ ಒಂದು ನಾಲ್ಕು ಜನ ಹೊಗಳಿದ್ರೆ ನಮಗೊಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ ಇರುತ್ತಲ್ವ ಸೊ ಆ ಥರ ನಾನು ಹಾಕ್ತಾ ಇದ್ದೆ ಬಿಫೋರ್ ಆ್ಯಂಡ್ ಆಫ್ಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಆ ಥರ ಹಾಕ್ತಾ ಇದ್ದೆ ಈ ಒನ್ ಮಂತಲ್ಲಿ ಇಷ್ಟು ಸಣ್ಣ ಅದೆ ಇಶ್ ಈ ಥರ ಆಮೇಲೆ ವೇಟ್ ಲಿಫ್ಟ್ ಮಾಡೋಕ್ಕೆ ಶುರು ಮಾಡಿದೆ ವೇಟ್ ಲಿಫ್ಟ್ ಮಾಡ್ತಾ ಹೋದಂಗೆ ನನ್ನ ಬಾಡಿ ಸ್ಟ್ರಕ್ಚರ್ ಫುಲ್ ಚೇಂಜ್ ಆಯಿತು ಸೊ ನನಗೆ ನೋಡಿ ತುಂಬ ಜನ ಇನ್ಸ್ಪೈರಾಗಿ ಒಂದು ಮಗು ತಾಯಿ ಆದರೂ ಇಷ್ಟು ಸಣ್ಣ ಇದೆಯಾ ಇಷ್ಟು ಚೆನ್ನಾಗಿದೆಯಾ ಮದುವೆ ಆದವ್ರ ಥರ ಕಾಣಲ್ಲ ಅಂತೇಳಿ ತುಂಬ ಜನ ಅಪ್ರಿಷಿಯೇಟ್ ಮಾಡೋಕ್ಕಿಡಿದ್ರೆ ಟಿಪ್ಸ್ ಕೇಳೋಕೆಡಿದ್ರು ನನಗೆ ಆವಾಗ ಏನು ಸ್ವಲ್ಪ ಗೊತ್ತಿತ್ತು ಅದನ್ನ ಕೊಟ್ಟೆ ಅವರು ಅದನ್ನ ಯೂಸ್ ಮಾಡಿಕೊಂಡ್ರು ಸೊ ಅವರಿಗೂ ಸ್ವಲ್ಪ ವೇಟ್ ಲಾಸ್ ಸ್ಟಾರ್ಟ್ ಆಯಿತು ಸೊ ನನಗೆಲ್ಲ ನೀನು ಕೊಟ್ಟಿರೋ ಟಿಪ್ಸಿಂದ ನಾನು ಸಣ್ಣ ಅದೇ ಸಣ್ಣ ಅದೇ ಅಂತೆಲೇ ಕೆಲವರೆಲ್ಲ ಅಲ್ಲೇ ಮೆಸೇಜ್ ಮಾಡ್ತಾಯಿದ್ರು ಕಮೆಂಟ್ಸಲ್ಲಿ ಸೊ ಆಮೇಲೆ ನಂದೆಲ್ಲ ಫೋಟೋ ಫೋಟೋ ಶೂಟು ಮಾಡಿಸಿದೆ ನಾನು ಸರ್ಟಿಫಿಕೇಷನ್ ಎಲ್ಲ ಮುಗಿದ್ಮೇಲೆ ಆ ಫೋಟೋ ಶೂಟ್ ಮಾಡಿಸಿದಾಗ ನಾನು ಫೋಟೋಸ್ ಹಾಕ್ತಾ ಇದ್ದೆ ಗೊತ್ತಲ್ಲ ಫಿಟ್ನೆಸ್ ಫೋಟೋ ಶೂಟ್ದು ಹಾಕಿದಾಗ ತುಂಬ ಜನ ನಾನು ಲೈಕ್ ಇದ್ರು ಫಾಲೋ ಮಾಡ್ತಾ ಇದ್ರು ಹಾಗೆ ಕೆಲವೊಂದೆಲ್ಲ ಶಾರ್ಟ್ ಔಟ್ ಪೇಜಸ್ ಅಂತ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ನಂದು ಶೇರ್ ಇತ್ತು ನನ್ನ ಜರ್ನಿ ಎಲ್ಲ ಶೇರ್ ಆಗ್ತಾ ಇತ್ತು ಹಾಗೆ ಅದೇ ಟೈಮಲ್ಲಿ ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಐ ಮೀನ್ ಆರ್ಗ್ಯಾನಿಕಲಿ ಪ್ರಮೋಟ್ ಮಾಡಿದ್ರು ಟೈಮ್ಸ್ ಆಫ್ ಇಂಡಿಯಾ ಫಾರ್ ಎವರ್ ಫಿಟ್ ಆಮೇಲೆ ವುಮೆನ್ಸ್ ಫಿಟ್ನೆಸ್ ಬ್ಲಾಗ್ ಅಂತ ವುಮೆನ್ಸ್ ಫಿಟ್ನೆಸ್ ಇಂಡಿಯಾ ಅಂತ ಒಂದು ಡೆಲ್ಲಿ ಸೈಡ್ದು ಒಂದು ಮ್ಯಾಗ್ಝಿನ್ ಇದೆ ಅದರಲ್ಲಿ ಫೀಚರ್ ಆದ ಬಾಡಿ ಅಂಡ್ ಸ್ಟ್ರೆಂತ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಫೀಚರ್ ಆದೆ ಸೊ ಈ ಥರ ತುಂಬ ಕಡೆ ಫೀಚರ್ ಆಗ್ತಾ ಹೋದೆ ಈ ರೀಸೆಂಟ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೂ ಒಂದು ಅಥರ್ಡ್ ಆರ್ಟಿಕಲ್ ಬರ್ದಿದ್ದೀನಿ ಸೊ ಈ ಥರ ಮಾಡ್ತಾ ಹೋದಾಗೆ ಜನಕ್ಕೂ ಅಂತ ಒಂದು ನನ್ನ ಬಗ್ಗೆ ಒಂದು ವೇಟೇಜ್ ಬಂತು ಸೊ ಇವಳಲ್ಲಿ ಏನೋ ಇದೆ ಇವಳ ಹತ್ರ ಏನೋ ಒಂದು ತಿಳ್ಕೊಳೋಂಥದ್ದು ಇದೆ ಕಷ್ಟಪಟ್ಟಿದ್ದಾಳೆ ಇವಳು ಇವಳಿಂದ ನಮಗೆ ಹೆಲ್ಪ್ ಆಗ್ಬೋದು ಸೊ ನಾವು ಇವಳು ನೋಡಿ ಕಲಿಯೋಣ ಅಂತೆಲ್ಲ ಬಂದರು ನನಗೆ ನಮ್ಮ ಹಸ್ಬೆಂಡ್ ಬಂದು ಡೈರೆಕ್ಟ್ರು ಆ್ಯಕ್ಚುಲಿ ಇದು ಎಫ್ ರಿ ಡಿ ಇನ್ಫೋಕಾಮು ಎಫ್ ರಿ ಡಿ ಆಟಮೇಶನ್ ಕೇಡನ್ಸ್ ಇದಕ್ಕೆಲ್ಲ ಸೊ ತ್ರೀ ಟು ಫೋರ್ ಕಂಪ್ನೀಸಿಗೆ ಅವರು ಡೈರೆಕ್ಟ್ರ್ ಇದ್ದಾರೆ ಸೊ ನನಗೆ ಕೆ ನಾನು ಈ ಪ್ರೊಫೆಷನ್ ತೊಗೊತೀನಿ ಅಂದಾಗ ನನ್ನ ಫ್ರೆಂಡ್ಸು ನಮ್ಮ ಹಸ್ಬೆಂಡಿಗೆ ಗೊತ್ತಿರೋರು ಕೇಳಿದ್ರು ಏನಕ್ಕೆ ನೀವು ಎಲ್ಲ ವೆಲ್ಟೂ ಇದ್ದೀರಾ ಎವ್ರಿಥಿಂಗ್ ಸ್ವಂತ ಮನೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆ ಏನಕ್ಕೆ ನಿಂಗೆ ದುಡಿಬೇಕು ಅಂತ ನಾನು ಅಂದೆ ಎವ್ರಿ ಟೈಮ್ ಏನಕ್ಕೆ ನಾವು ಹಸ್ಬೆಂಡ್ ಹತ್ರ ಕೇಳಬೇಕು ನಾನು ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ನನಗೂ ಚೆನ್ನಾಗಲ್ಲ ಸೊ ಎಲ್ಲದಕ್ಕೂ ಈ ಇದು ಚೆನ್ನ ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ಮೊದಲಿನೂ ಹೇಳಿದ್ನಲ್ಲ ಸ್ವಾಭಿಮಾನಿ ಅಂತ ಸೊ ಹ್ಞೂ ಅದಕ್ಕೆ ನಾನು ಸರಿ ಅಂತ ನನಗೆ ಯಾವತ್ತೂ ಯಾರು ಅಂಡರ್ ಇರೋಕ್ಕೂ ಇಷ್ಟಪಡಲ್ಲ ಒಂದು ಸ್ವಲ್ಪ ದಿವಸ ಆಗಿ ವರ್ಕ್ ಮಾಡಿದ್ದೆ ಇದು ಕಾರ್ಪೊರೇಟಲ್ಲಿ ಸೊ ನನಗಲ್ಲಿ ಬೇರೆಯವ್ರು ಅಂಡರ್ ವರ್ಕ್ ಮಾಡೋದು ಮೊದಲಿನೂ ಇಷ್ಟ ಇರ್ತಿಲ್ಲ ಕೆಲಸ ಮಾಡ್ಕೊತನೂ ವರ್ಕೌಟ್ ಮಾಡಿ ಸ್ವಲ್ಪ ಸಣ್ಣ ಆಗಿದ್ದೆ ಬಟ್ ಏನಕ್ಕೂ ಐ ವಾಸ್ ನಾಟ್ ಎಂಜಾಯಿಂಗ್ ಮೈ ಪ್ರೊಫೆಷನ್ ಸರಿ ಅಂತ ಆ ಕೆಲಸ ಬಿಟ್ಟಿದ್ದೆ ಕೆಲಸ ಬಿಟ್ಟು ಈಗ ಇದನ್ನು ಶುರು ಮಾಡ್ಕೊಂಡೆ ಈ ಬಿಸ್ನೆಸ್ ಸೊ ಒಂದೊಂದಾಗಿ ಬರ್ತಾ ಹೋದರು ಫಸ್ಟು ಜಾಯ್ನ್ ಆಗಿದ್ದೆ ನನ್ನ ಫ್ರೆಂಡು ಎನ್ ಆರ್ ಐ ಯು ಎಸ್ ಎ ಅವಳು ಸೊ ಅವಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು ಅವಳು ಜಾಯ್ನ್ ಆದಳು ಅವ್ಳು ಜಾನ್ ಆಗ್ತಾನಂಗೆ ಒಂದೊಂದಾಗಿ ಬಂದರು ಒಂದು ನಾಲ್ಕೈದು ಜನ ಸೇರಿಕೊಂಡ್ರು ಸೊ ಅವ್ರದೆಲ್ಲ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವ್ರು ನೋಡಿ ಇನ್ನೊಂದು ಜನ ಒಂದಷ್ಟು ಸೇರಿಕೊಂಡ್ರು ಸೊ ಹಾಗೆ ಹಾಗೆ ಇದು ನೆವರ್ ಎಂಡಿಂಗ್ ಇತ್ತಿಲ್ಲ ನಾವು ಸೊ ಒಳ್ಳೊಳ್ಳೆ ಕ್ಲೈಂಟ್ಸ್ ಸಿಕ್ಕಿದ್ರು ಅವರು ನನ್ನಿಂದ ವೇಟ್ ಲಾಸ್ ಆಯಿತು ಅಂತ ಅಲ್ಲಿ ಇಲ್ಲಿ ಅವರು ಸೋಷಲ್ ಮೀಡಿಯಾ ಪೇಜಸ್ಸಲ್ಲಿ ಹಾಕಕ್ಕೆ ಇಡಿದ್ರು ಸೊ ನನಗೂ ಒಂದು ರೆಪ್ಯುಟೇಷನ್ ಬಿಲ್ಡ್ ಆಯಿತು ಅಲ್ಲಿಂದಾನೆ ಸೊ ನಾನು ಇಷ್ಟು ಬೆಳಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಶುರು ಮಾಡಿದಾಗ ನನ್ನ ತಪ್ಸಕ್ಕೆ ತುಂಬ ಜನ ಬಂದರು ಇದೇ ಫೀಲ್ಡಲ್ಲಿರೋರು ನಿಂಗೆ ಏನಕ್ಕೆ ನೀ ಯಾಕೆ ಮಾಡ್ತಿದ್ಯಾ ನಿಂಗೇನು ಗೊತ್ತು ನೀನೇನು ಅದು ಸರಿ ಇಲ್ಲ ನಿನ್ನ ಈ ಸರಿ ಇಲ್ಲ ಅದು ಸರಿ ಇಲ್ಲ ಹೀಗೆ ಇಂಡೈರೆಕ್ಟಾಗಿಲ್ಲ ಟಾಂಟ್ಗಳು ಕೆಲವು ಕೆಲವರು ಇದ್ದಾರೆ ನಾನು ಹೆಸರು ಹೇಳೋಕೆ ಇಷ್ಟಪಡಲ್ಲ ಸೊ ನಾನು ತಪ್ಸ ನಾನು ಹಾಕಿರೋ ಹೆಜ್ಜೆ ಹಿಂದಕ್ಕೆ ಇಡಲಿಲ್ಲ ನನ್ನ ಮನ್ಸಿಟ್ಟು ನಾನು ಮಾಡ್ಕೊಂಡು ಹೋದ್ ನೀವು ಏನು ಹೇಳಿದ್ರು ನಾನಂತೂ ಕ ಹಿಂದೆ ಇಡಲ್ಲ ಅಂತ ಕೆಲವ್ರು ಏನಕ್ಕೆ ಬೇಕು ನಿಂಗೆ ಏನಕ್ಕೆ ಬೇಕು ಮಗ ಮಕ್ಕಳೆಲ್ಲ ಆದಮೇಲೆ ಇವೆಲ್ಲ ಏನಕ್ಕೆ ಆ ಥರನೂ ಮೈಂಡ್ ಡೈವರ್ಟ್ ಮಾಡೋಕ್ಕೆ ನೋಡಿದ್ರು ಇಲ್ಲ ನಾನು ನಾನು ಹಾಕಿರೋ ಸ್ಟೆಪ್ಪನ್ನು ಹಿಂದಕ್ಕೆ ಇಡಲ್ಲ ಅಂತ ಸೊ ಹಾಗೆ ಮುಂದುವರಿತಾನೆ ಹೋದೆ ಆಮೇಲೆ ರೀಸೆಂಟ್ಲಿ ಈ ಇದು ಹಾಗೆಯೇ ಮಧ್ಯದಲ್ಲಿ ಇದು ಮಿಸಸ್ ಇಂಡಿಯಾಗೂ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಟೂ ಝೀರೋ ನೈನ್ಟೀನಲ್ಲಿ ಬಟ್ ವಿನ್ ಬಟ್ ಒಂದು ಸಬ್ ಟೈಟಲ್ ಸಿಕ್ತು ಮಿಸಸ್ ಇಂಡಿಯಾ ಕಾಂಚಿನ್ಯಾಲಿಟಿ ಅಂತ ಸೊ ಅದಾದಮೇಲೆ ಸೊ ನನಗೆ ಹಾಗೇ ಮಾಡೆಲಿಂಗ್ ಆಫರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಬ್ರ್ಯಾಂಡ್ ಶೂಟ್ಸ್ದೆಲ್ಲ ಕೆಲವೊಂದು ರನ್ವೇ ಶೋ ಮಾಡಿದೆ ಇದು ಕೋಚಿನಲ್ಲಿ ಇದು ನಮ್ಮ ಆಮೇಲೆ ಕೆಲವೊಂದೆಲ್ಲ ಬ್ರಾಂಡ್ಸಿಗೆಲ್ಲ ಇದು ಕಾಸ್ಮೆಟಿಕ್ಸ್ ಬ್ರ್ಯಾಂಡ್ಸಿಗೆಲ್ಲ ನಾನು ಎಂಡೋರ್ಸ್ ಮಾಡಿದೆ ಎನ್ ಜಿ ಒ ಜೊತೆನೂ ನಾನು ಟೈಅಪ್ ಆಗಿದ್ದೀನಿ ಸ್ಮೃತಿ ಸಾಧನಾ ಮತ್ತು ಕೆಲವೊಂದೆಲ್ಲ ಸೊ ರೀಸೆಂಟ್ಲಿ ನನಗೆ ಮಾರ್ಚಲ್ಲಿ ವುಮೆನ್ ಅಚೀವ್ ಇಂಟರ್ನ್ಯಾಷನಲ್ ವುಮೆನ್ ಅಚೀವರ್ ಅವಾರ್ಡ್ ಸಿಕ್ತು ಇದು ಯಾವುದು ಸ್ಮೃತಿ ಸಾಧನ ಇಂದ ಸೊ ಈ ಥರ ಆಮೇಲೆ ಮಧ್ಯೆ ಮಧ್ಯೆ ಅದು ಇದು ಪೇಸ್ ತ್ರೀ ಇವೆಂಟ್ಸಿಗೂ ಹೋಗ್ತಾ ಇರ್ತೀನಿ ಕರಿತಾ ಇರ್ತಾರೆ ಸೆಲೆಬ್ರಿಟಿ ಗೆಸ್ಟಾಗಿ ಸೊ ಸೆಲೆಬ್ರಿಟಿ ಪ್ರೀಮಿಯರ್ ಲೀಗ್ ಅಂತ ಅಲ್ಲಿ ಸೆಲೆಬ್ರಿಟಿ ಗೆಸ್ಟಾಗಿ ಕರೀತಾರೆ ಸೊ ಈಗ ರನ್ ವೇ ಶೋಸ್ ಆದರೂ ಅಲ್ಲೂ ಕರಿತಾಯಿರ್ತಾರೆ ರೀಸೆಂಟ್ಲಿ ಪಿ ಎಸ್ ವೈ ಶೋಗೆ ಹೋದೆ ಸೊ ಎಲ್ಲ ನನಗೆ ಗೊತ್ತಿಲ್ಲ ಇಷ್ಟು ಹಿಂಗೆ ಯಂಥ ಒಂದು ಪೇಸ್ ಹೈ ಸೊಸೈಟಿ ಪೀಪಲ್ ಜೊತೆ ಕಾಂಟ್ಯಾಕ್ಟ್ಸಿಗೆ ಬರೋಕ್ಕೆ ಶುರು ಮಾಡಿದೆ ಸೊ ಈಗ ಅಲ್ಲಿ ಅಲ್ಲಿಂದ ಸ್ವಲ್ಪ ಕ್ಲೈಂಟ್ಸ್ ಬಂದರು ಕೆಲವೊಬ್ಬರು ಬಿ ಜೆ ಪಿ ಒಬ್ಬರು ಪೊಲಿಟಿಷಿಯನ್ ಒಬ್ಬರು ಲೇಡಿ ಪೊಲಿಟಿಷಿಯನ್ ಪುಣೆಯವರು ಅವರಿಗೂ ಟ್ರೈನ್ ಮಾಡಿದ್ದೀನಿ ಕೆಲವು ಫಿಲ್ಮ್ ಇಂಡಸ್ಟ್ರಿನಲ್ಲಿರೋರಿಗೂ ಸ್ವಲ್ಪ ಟ್ರೈನ್ ಮಾಡಿದ್ದೀನಿ ಹರ್ಷಿಕಾ ಪುಣಚ ಜೊತೆ ಒಂದು ಯಾವುದದು ಯಾವುದೋ ಒಂದು ರನ್ವೇ ಶೋ ನಡೆದಿತ್ತು ಸಾರಿ ರನ್ವೇ ಅಲ್ಲ ಇವರು ಸೆಲೆಬ್ರಿಟಿ ಫೋಟೋಗ್ರಾಫರ್ ಒಬ್ಬರು ಇದ್ದಾರಲ್ಲ ಕುಮಾರಸ್ವಾಮಿ ಅಂತ ಅವ್ರು ಯಾರೋ ಅದು ತಮಿಳಿಯನ್ನು ಅವ್ರದ್ದೊಂದು ನ ನಡೆದಿತ್ತು ಒಂದು ಶೋ ಟು ಜೀರೋ ನೈನ್ಟಿನಲ್ಲಿ ನಡೆದಿತ್ತು ಅವ್ರದ್ದು ಕ್ಯಾಲೆಂಡರ್ ಶೂಟ್ ಅಲ್ಲಿ ನಾನು ಹೋಗಿದ್ದೆ ಅವ್ರ ಜೊತೆ ಅವರು ಕೂಡ ಇದ್ದರು ಗೆಸ್ಟಾಗಿ ಸೆಲೆಬ್ರಿಟಿ ಗೆಸ್ಟಾಗಿ ಐ ಆಮ್ ಆಲ್ಸೋ ಒನ್ ಆಫ್ ದ ಸೆಲೆಬ್ರಿಟಿ ಗೆಸ್ಟ್ ಅವರು ಶೋ ಸ್ಟಾಪರ್ ಆಗಿದ್ದರು ಹರ್ಷಿಕಾ ಪುಣಚ್ಚ ಸೊ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಫೈನಾನ್ಷಿಯಲಿ ಯಾವಾಗಲೂ ಸೂಪರ್ ಇದ್ವಿ ಸಪೋರ್ಟ್ ಅಂದರೆ ನಮ್ಮ ಹಸ್ಬೆಂಡ್ ಏನಕ್ಕೂ ಇದು ಮಾಡಲಿಲ್ಲ ಈ ವಾಸ್ ಗುಡ್ ನೋಡು ನಿಂಗೆ ಹೆಂಗೆ ಅಂತ ಇದ್ದು ಜನರಲಿ ಇದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅಲ್ಲವಾ ಫಿಟ್ನೆಸ್ ಅಂತ ತಕ್ಷಣ ವೇಟ್ ಲಿಫ್ಟಿಂಗು ಹಾಗೆ ಹೀಗೆ ಇದು ಅಂತ ನಾವು ವೇಟ್ ಇಟ್ಕೊಂಡು ನಿಂತ್ಕೊಂಡ್ವಿ ಅಂದರೆ ಇವಳೇನು ಮಜಲ್ ಮಾಡ್ಕೊಂಡು ಇನ್ನು ಹುಡುಗ ಹೊರಟಿದ್ದಾಳೆ ಏನು ಇವಳ್ದು ಅಂತ ಹಿಂಗೆ ಅಂದ್ಕೊತಾರೆ ಫಿಟ್ನೆಸ್ ಅಂತ ಯಾರೂ ತಿಳ್ಕೊಳ್ಳಲ್ಲ ಸೊ ಏನು ಮಾಡಬೇಕು ಇಷ್ಟು ಸಣ್ಣ ಆಗಿ ಏನು ಮಾಡಬೇಕು ನಿಂಗೇನು ಸಿಕ್ಸ್ ಪ್ಯಾಕ್ ಆಗಿ ಮಾಡ್ಕೋಬೇಕಾ ಇಲ್ಲ ಝೀರೋ ಫಿಗರ್ ಆಗಬೇಕಾ ಏನು ಜನ ಫಿಟ್ನೆಸ್ ಅಂದರೆ ಒಂದು ಝೀರೋ ಫಿಗರ್ ಇರಬೇಕು ತುಂಬ ಸ್ಕಿನ್ನಿ ಇರಬೇಕು ಇಲ್ಲ ಸಿಕ್ಸ್ ಸಿಕ್ಸ್ ಪ್ಯಾಕ್ ಇರಬೇಕು ಇಲ್ಲ ಮಸ್ಕ್ಯುಲರ್ ಆಗಿರಬೇಕು ಈ ತ ಎರಡು ಕ್ಯಾಟಗರಿನಲ್ಲೇ ನೋಡ್ತಾರೆ ಯಾರೂ ಫಿಟ್ನೆಸ್ ಇದ್ರಲ್ಲಿ ನೋಡೋಲ್ಲ ಸೊ ಕರೆಕ್ಟಾಗಿರಬೇಕು ಪ್ರೊಪೋಷನೇಟ್ ಆಗಿರಬೇಕು ಅದನ್ನು ನೋಡೋಲ್ಲ ಸಲ್ ಈ ಎಕ್ಸ್ಟ್ರೀಮ್ಸನ್ನೇ ತುಂಬ ಪ್ರಿಫರ್ ಮಾಡ್ತಾರೆ ಸೊ ನಂದೇನು ಅಂತಂದರೆ ನೀವು ಒಂದು ಹೆಲ್ದಿ ರೇಂಜಲ್ಲಿ ಇಟ್ಕೊಂಡು ಕೂಡ ಫಿಟ್ನೆಸನ್ನು ಮೇಂಟೈನ್ ಮಾಡ್ಬೋದು ಫಿಟ್ನೆಸ್ಸು ಅನ್ನೋದು ಲೈಕ್ ಅಂದರೆ ಅಪೀಲಿಂಗ್ ಇದಲ್ಲ ಲೈಕ್ ಸಿಕ್ಸ್ ಪ್ಯಾಕ್ ಇದ್ರೇ ಫಿಟ್ ಅಂತನೂ ಅಲ್ಲ ಸ್ಕಿನ್ನಿ ಇದ್ರೆ ಫಿಟ್ಟು ಅಂತನೂ ಅಲ್ಲ ಈಗ ನಾನು ನೋಡಿದ್ದೀನಿ ತುಂಬ ಸ್ಕಿನ್ ಇರೋರಿಗೂ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ನನ್ನ ಕ್ಲೈಂಟ್ಸ್ ಕೆಲವರು ಬರ್ತಾ ಇದ್ದಾರೆ ಅವ್ರಿಗೂ ಅಂದರೆ ಹೊರಗಡೆ ಅವ್ರು ಸ್ಲಿಮ್ ಇದ್ದರೂ ಕೂಡ ಇನ್ಸೈಡ್ ಲೈಕ್ ಕೊಲೆಸ್ಟ್ರಾಲ್ ಹೈ ಇರುತ್ತೆ ಬಿ ಪಿ ಎಲ್ಲ ಹೆಚ್ಚು ಕಮ್ಮಿ ಇರುತ್ತೆ ಇಲ್ಲ ಬೇರೆ ಪಿ ಸಿ ಓಡಿ ಆ ಥರದ್ದು ಏನಾದ್ರು ಒಂದು ಇದ್ದೇ ಇರುತ್ತೆ ಸೊ ಸಿಕ್ಸ್ ಪ್ಯಾಕ್ ಇರೋರು ಅವ್ರು ಯಾವ ಥರ ಮಾಡಿ ಸಿಕ್ಸ್ ಪ್ಯಾಕ್ ಮಾಡ್ತಾರೆ ಅಂತಲೂ ನನಗೂ ಗೊತ್ತಿದೆ ತುಂಬ ಓವರ್ ಆಗಿ ಬಾಡಿ ಬಿಲ್ಡ್ ಮಾಡ್ತಾರಲ್ಲ ಅವರೆಲ್ಲ ಕೆಲವೊಂದೆಲ್ಲ ಮೆಡಿಸಿನ್ ತೊಗೊತಾ ಇರ್ತಾರೆ ಆಮೇಲೆ ಫಿಮೇಲಿಗೆ ನಾ ಅಷ್ಟೊಂದು ಸಿಕ್ಸ್ ಪ್ಯಾಕ್ ಮಾಡೋದು ಸುಲಭದ ಮಾತಲ್ಲ ಮೆನ್ ಥರ ಫುಲ್ ಮಸ್ಕ್ಯುಲರ್ ಆಗಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ಸಮಥಿಂಗ್ ಅದು ಸಾಧ್ಯ ಇಲ್ಲ ನ್ಯಾಚುರಲ್ ಆಗಿ ಸೊ ಇವರು ಅದೆಲ್ಲ ಆ ಥರದ್ದು ನಾನು ಕೆಲವೊಂದೆಲ್ಲ ಮೆಡಿಸಿನ್ ತೊಗೊಳ್ತಾರೆ ಕೆಲವರು ಈ ಬಾಡಿ ಬಿಲ್ಡಿಂಗಿಗೆ ಹೋಗೋರು ಇಲ್ಲ ಆತ್ಲೀಟ್ಸ್ ಆಗೋರು ಅವರಿಗೆಲ್ಲ ನೆಸೆಸಿಟಿ ಇರುತ್ತೆ ಯಾಕಂದರೆ ನ್ಯಾಚುರಲಿ ಬರೋಲ್ಲ ಲೇಡೀಸ್ಗೆ ಮೆನ್ನು ಕೂಡ ತೊಗೊಳ್ತಾರೆ ಕೆಲವೊಂದೆಲ್ಲ ಏನೇನು ತೊಗೋಬಾರ್ದು ತೊಗೊತಾರೆ ಅವರು ನೋಡೋದಕ್ಕೆ ಹೆಲ್ದಿ ಇರ್ತಾರೆ ಕೆಲವರು ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಆಗಿಬಿಡುತ್ತೆ ಅದು ತೊಗೊಂಡಾಗ ಸೊ ಇಮ್ಯುನಿಟಿ ಕಡಿಮೆ ಆಗಿ ಕೆಲವರು ಜೀವನ ಕಳ್ಕೊಂಡಿದ್ದಾರೆ ಕೆಲವೊಬ್ಬ ಆ್ಯಕ್ಟ್ರು ಹೋಗಿದ್ದಾರೆ ಐ ಡೋಂಟ್ ವಾಂಟ್ ಟು ನೇಮ್ ದ ಆ್ಯಕ್ಟ್ ಆಮೇಲೆ ಸೊ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆಮೇಲೆ ಅವರಿಗೆ ಅದೇ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುತ್ತೆ ಹೇರ್ ಫಾಲ್ ಆಗುತ್ತೆ ಬಾಲ್ನೆನೆಸ್ ಎಲ್ಲ ಆಗುತ್ತೆ ಅದೆಲ್ಲ ತೊಗೊಂಡಾಗ ಸೊ ಇದೆಲ್ಲ ಒಂಥರ ಎಕ್ಸ್ಟ್ರೀಮ್ಸ್ ಇದು ಜನಕ್ಕೆ ಇದ್ರದ್ದು ಕನ್ಫ್ಯೂಷನ್ ತುಂಬ ಇದೆ ಕೆಲವರೆಲ್ಲ ಮೆನ್ನು ನನಗೆ ಮೆಸೇಜ್ ಮಾಡ್ತಾರೆ ಬಾಡಿ ಮಾಡಬೇಕು ಮಝಲ್ ಮಾಡಬೇಕು ಏನೇನು ತೊಗೋಬೇಕು ಏನು ಮೆಡಿಸಿನ್ ತೊಗೋಬೇಕು ಅಂತೆಲ್ಲ ಕೇಳ್ತಾರೆ ನಾನು ಬಾಡಿ ಮಾಡಬೇಕು ಬಾಡಿ ಬಿಲ್ಡಿಂಗ್ ಥರ ಹೋಗಬೇಡಿ ಒಂದು ಹೆಲ್ದಿ ವೇನಲ್ಲಿ ಫಿಟ್ನೆಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ನಾನು ನನಗೆ ಇನ್ಸ್ಪಿರೇಷನ್ ಅಂದರೆ ನನಗೆ ಬಾಲಿವುಡ್ ಟ್ರೈನರ್ ಇದ್ದಾರೆ ಯಾಸ್ಮಿನ್ ಕರಾಚಿವಾಲ ಅಂತ ಅವರು ಈಗ ರೀಸೆಂಟಾಗಿ ನಾನು ಇನ್ಸ್ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಬಟ್ ನಾನು ಸ್ಟಾರ್ಟ್ ಮಾಡಿದಾಗೆ ನನಗೆ ಯಾರೂ ಇರಲಿಲ್ಲ ನನಗೆ ಲೈಫಲ್ಲಿ ಮೊದಲಿನ ನನಗೆ ಏನೋ ಒಂದು ಅಚೀವ್ ಮಾಡಬೇಕು ಈ ಕನ್ನಡ ಈ ಕಡೆ ನಮ್ಮದು ಕರ್ನಾಟಕದಲ್ಲಿ ಯಾರು ಅಷ್ಟು ನಮ್ಮ ಕನ್ನಡದವರು ಅಂತ ಯಾರು ಫಿಟ್ನೆಸ್ಸಲ್ಲಿ ಅಷ್ಟು ಎಸ್ಟಾಬ್ಲಿಷ್ ಆಗಿಲ್ಲ ಈಗ ಒಂದು ಜನ್ರೇಷನ್ನಲ್ಲಿ ನಾನು ಒಂದು ದೊಡ್ಡದಾಗಿ ಬೆಳೆಯೋಣ ಅಂತ ನಾನು ಇದು ಮಾಡ ಅಂದ್ಕೊಂಡಿದ್ದೀನಿ ನಾನು ಕೇಳ್ತಾ ಇರ್ತಾರೆ ಕೆಲವರೆಲ್ಲ ನನಗೆ ವೆಬ್ ಸೀರೀಸಲ್ಲಿ ಮಾಡ್ತೀರ ಎಲ್ಲ ಫಿಲ್ಮ್ಸಲ್ಲಿ ಇಲ್ಲ ಅದು ಟಿ ವಿ ಸೀರಿಯಲ್ಸಲ್ಲಿ ಬಂದಿತ್ತು ಆ್ಯಕ್ಚುಲಿ ಬಟ್ ಮನೆಯಲ್ಲಿ ಫಿಲ್ಮ್ಸು ಟಿ ವಿ ಸೀರಿಯಲ್ಸು ವೆಬ್ ಸೀರೀಸಿಗೆಲ್ಲ ಹೋಗೋದಕ್ಕೆ ಅಷ್ಟೊಂದು ಇದಿಲ್ಲ ಬೇಡ ಅಂತಿದ್ದಾರೆ ಫಿಟ್ನೆಸ್ ಆದರೆ ಓಕೆ ಮಾಡಲಿಂಗ್ದಾದರೆ ಓಕೆ ಬಟ್ ನಾಟ್ ದಿಸ್ ಅಂತ ಮಾಡ್ಲಿಂಗಲ್ಲಿ ನಾನು ಪೇಜೆಂಟ್ ಒಂದು ಪಾರ್ಟಿಸಿಪೇಟ್ ಮಾಡಿದೆ ಆಮೇಲೆ ಝುಲ್ಫಿ ಅಲ್ಲಿದ್ದು ಯಾವುದು ಕೋಚಿನಲ್ಲಿ ನಡೆದಿತ್ತು ಕೇರಳದಲ್ಲಿ ಒಂದು ರನ್ ವೇ ಶೋ ಅದನ್ನ ಮಾಡಿದ್ದೀನಿ ಆಮೇಲೆ ಇದು ಬ್ರಾಂಡ್ ಶೂಟ್ಸ್ ಎಲ್ಲ ಕೆಲವೊಂದೆಲ್ಲ ಮಾಡಿದ್ದೀನಿ ಲೈಕ್ ಅಂದರೆ ಈಗ ಮಧ್ಯದಲ್ಲಿ ಕರೋನಾ ಟೈಮ್ ಪ್ರಿಂಟ್ ಪ್ರಿಂಟ್ ಆ್ಯಡ್ಸ್ ಅಂತ ಇರ್ತಾರೆ ಅದೆಲ್ಲ ಮಾಡಿದ್ದೀನಿ ಈಗ ಸದ್ಯದಲ್ಲಿ ಇನ್ನು ಐಡಿಯಲ್ನಲ್ಲೂ ಬರ್ತಾ ಇದ್ದೀನಿ ಅದು ಇಂಡಿಯನ್ ಲೀಗ್ ಅಲ್ಲೂ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ನನಗೆ ತುಂಬ ಇಷ್ಟ ಆಗೋದು ಕತ್ರಿನಾ ಕೈಫು ಕದ್ರೀನಾ ಕೈಫ್ ತುಂಬ ಇಷ್ಟ ಆಗ್ತಾಳೆ ಅಂದರೆ ಅವಳು ತುಂಬ ಫಿಟ್ ಆಗಿದ್ದಾಳಲ್ಲ ದಟ್ಸ್ ಅ ರೀಸನ್ ಐ ಲೈಕ್ ದೀಪಿಕಾ ಇಷ್ಟ ಆಗ್ತಾಳೆ ಯಾಕಂದರೆ ಬೆಂಗಳೂರಿನವಳಲ್ವಾ ನಮ್ಮ ಕಡೆ ಅವಳ ಅಂತ ಹಾಂ ಸೊ ಐಶ್ವರ್ಯಾಯ್ ಅಂತೂ ಇಷ್ಟನೇ ಇದ್ದಾಳೆ ಅಲ್ಲಿ ಇವರು ರಣಬೀರ್ ಕಪೂರ್ ತುಂಬ ಇಷ್ಟ ಆಗ್ತಾರೆ ಕನ್ನಡದಲ್ಲಿ ಎಷ್ಟು ಇಷ್ಟ ಆಗ್ತಾನೆ ಹೀ ಲುಕ್ಸ್ ವೆರಿ ನ್ಯಾಚುರಲ್ಲು ಅವ್ರದ್ದು ಎಸ್ಪೆಷಲಿ ನನಗೆ ಗೌಡ ಆ್ಯಕ್ಸೆಂಟ್ ಗೌಡ ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲ ಕನ್ನಡ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು ಫಿಲ್ಮ್ ಯಾವುದು ಗೂಗ್ಲಿ ಅಂತ ರಿಲೀಸ್ ಆಗಿತ್ತಲ್ಲ ಅದನ್ನು ನೋಡಿದಾಗ ನನಗೆ ನಂಗೆ ತುಂಬ ಇಷ್ಟ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ಎಲ್ಲೂ ಆಮೇಲೆ ಎಲ್ಲದಕ್ಕೂ ಸೂಟ್ ಆಗ್ತಾರೆ ಅಂದರೆ ಲೈಕ್ ರೊಮ್ಯಾಂಟಿಕ್ ಹೀರೋ ಆಗಿ ಆಮೇಲೆ ರಫ್ ಆ್ಯಂಡ್ ಟಫ್ ಅಂದರೆ ಅದು ಕೆ ಜಿ ಎಫ್ ಎಲ್ ಮಾಡಿದ್ರಲ್ಲ ಸೊ ಏನು ರೋಲ್ ಕೊಟ್ರೂ ತುಂಬ ಈಸಿಯಾಗಿ ಮಾಡ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಹೀ ಲುಕ್ಸ್ ಫಸ್ಟ್ ಆಫ್ ಗುಡ್ ಲುಕಿಂಗ್ ಆಗಿದ್ದಾರೆ ಮತ್ತು ಈಗ ಏನೋ ಒಂದು ಮಾತು ಈಗ ಎಲ್ಲೇ ಇಂಟ್ರ್ಯೂ ಆದ್ರೂ ಈಗ ರ ಕೆಲವರೆಲ್ಲ ಏನೇನೋ ಮಾತಾಡ್ಬಿಡ್ತಾರೆ ಒಂದು ಫಿಲ್ಟ್ರ್ ಇರಲ್ಲ ಮಾತಾಡ್ತಾ ಹೀ ಅವ್ರು ತುಂಬ ಆಗಿ ಮಾತಾಡ್ತಾರಲ್ಲ ಏನೇನೋ ಮಾತಾಡೋಲ್ಲ ಮತ್ತು ಎಷ್ಟು ಬೇಕೋ ಅಷ್ಟೇ ಉತ್ತರ ಕೊಡ್ತಾರೆ ಬೇರೆಯವ್ರ ಬಗ್ಗೆ ಅಂದರೆ ಏನೇನೋ ಕೆಟ್ಟದಾಗ ಮಾತಾಡೋದು ಬೇರೆ ಆ್ಯಕ್ಟರ್ಸ್ಗಳು ಮಾಡ್ತಾರಲ್ಲ ಆ ಥರ ಇಲ್ಲ ಹೀಸ್ ಒಂಥರ ಅವರು ಹೇಗೆ ಕ್ಯಾ ಕ್ಯಾರಿ ಮಾಡೋ ರೀತಿ ಇಷ್ಟ ಆಗುತ್ತೆ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಮತ್ತು ಏನೋ ಒಂಥರ ಹೀ ನೋಸ್ ಹೌ ಟು ಕ್ಯಾರಿ ಸೆಲ್ಫ್ ಅಂತ ಮೇನ್ಲಿ ಮ್ಯಾನ್ ಇದರಿಂದ ಅದೇ ನನಗೆ ರೀಸೆಂಟ್ಲಿ ಇಂಟರ್ನ್ಯಾಷನಲ್ ವುಮೆನ್ ಅಚೀವರ್ ಅವಾರ್ಡ್ ಸಿಕ್ಕಿದೆ ಆಮೇಲೆ ಕೆಲವು ಸ್ಮೃತಿ ಸಾಧನಾ ಇದು ಎನ್ ಜಿ ಒದಿಂದ ಕೆಲವೊಂದೆಲ್ಲ ಬೇರೆ ಬೇರೆ ಇದು ಇದರಲ್ಲಿ ಅವಾರ್ಡ್ ಎಲ್ಲ ನನಗೆ ಸಿಕ್ಕಿದೆ ಸ್ವಲ್ಪ ಅಂದರೆ ನಮ್ಮ ಡ್ಯಾಡಿಗೆ ಹೋದಾಗಲೇ ನನಗೆ ಸ್ವಲ್ಪ ತುಂಬ ಬೇಜಾರಾಗ್ತಾ ಇತ್ತು ಒಂಥರ ಎಮ್ ಟಿನೆಸ್ ಬರ್ತಾಯಿತ್ತು ಖಾಲಿ ಖಾಲಿ ಅಂತ ಅದೇ ಹೇಳಿದ್ನಲ್ಲ ಅದು ಸ್ವಲ್ಪ ಹೊರ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ಮನ್ಸೆಲ್ಲೆಲ್ಲೋ ಹೋಗ್ತಾ ಇತ್ತು ನನಗೆ ಗೊತ್ತಾಗ್ತಿರಲ್ಲ ನಾನು ಅದೇ ರೀಸನ್ಗೆ ಬೇಜಾರು ಮಾಡ್ಕೊತಾ ಇದ್ದೀನೇನೋ ಅಂತ ಬಟ್ ಏನಕ್ಕೂ ಮನ್ಸು ಕೂಡ್ತಿರ್ಲಿಲ್ಲ ಎಲ್ಲೋ ಹೋಗೋದು ಮೈಂಡ್ ಅದು ನಮ್ಮ ಅಪ್ಪ ಸ್ವಲ್ಪ ಕ್ಯಾನ್ಸರ್ ಆಗಿ ಹೋಗ್ಬಿಟ್ರಲ್ಲ ತುಂಬ ದಿವಸ ನರಳಿ ನರಳಿ ಹೋದ್ರಲ್ಲ ಅದು ನನಗೆ ತುಂಬ ಬೇಜಾರಾಯಿತು ಅದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಅವ್ರು ರಿಕವರ್ ಆಗಿದ್ದರು ಟೂ ಟೂ ತೌಸಂಡ್ ಸಿಕ್ಸಲ್ಲಿ ತ್ರೀ ಮಂತ್ಸಲ್ಲಿ ರಿಕವರ್ ಆದರು ಕ ಇದು ಕಿಮೋಥೆರಪಿಯಿಂದ ಸೆಕೆಂಡ್ ಬಂದಾಗ ಟೂ ಝೀರೋ ತರ್ಟೀನು ತುಂಬ ದಿವಸ ಇರಲಿಲ್ಲ ಒಂದು ಸಿಕ್ಸ್ ಮಂತ್ಸಿಗೆಲ್ಲ ಇದಾಗ್ಬಿಟ್ರಿ ಎಷ್ಟು ಟ್ರೀಟ್ಮೆಂಟ್ ಕೊಡಿಸ್ರು ಆಗಲಿಲ್ಲ ಅದು ಎಲ್ಲೋ ಫಿಫ್ಟಿ ಫಿಫ್ಟಿ ಹೋಪ್ ಇತ್ತು ಬದುಕ್ತಾರಾ ಇಲ್ಲ ಬದುಕಲ್ಲ ಅಂತ ಈ ಇಂದ ಮಿಡಲ್ ಇತ್ತು ಮೈಂಡು ಸಡನ್ನಾಗಿ ಹೋಗಿಬಿಟ್ರಲ್ಲ ಏನಿದು ಅಂತ ನನಗೆ ತುಂಬ ಬೇಜಾರಾಯಿತು ಆಮೇಲೆ ಚಾಲೆಂಜಿಂಗ್ ಅನಿಸಿದ್ದು ಇದು ಈ ಫಿಟ್ನೆಸ್ ಫೀಲ್ಡ್ ಇನ್ನೊಂದು ಸೆಕೆಂಡ್ ಇನ್ಸಿಡೆಂಟ್ ಅಂತಂದರೆ ಇದು ಇದು ಹೇಗೆ ಏನಾಗುತ್ತೋ ಎಷ್ಟು ದಿವಸ ನಾನು ನಡೆಸ್ತೀನೋ ಹೇಗೋ ಏನೋ ಹಂಗೆಲ್ಲ ಆ ಥರ ಇತ್ತು ಆಮೇಲೆ ಒಂದೊಂದು ಸರ್ತಿ ತುಂಬ ಕೆಲಸ ಜಾಸ್ತಿ ಆದಾಗ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸರ್ತಿ ವರ್ಕ್ ಜಾಸ್ತಿ ಆಗ್ಬಿಡುತ್ತಲ್ಲ ಆವಾಗ ಒಂದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಸ್ಟಿಲ್ ಹ್ಯಾಂಡಲ್ ಮಾಡ್ಕೊಳ್ತೀನಿ ಇವಾಗ ಅಭ್ಯಾಸ ಆಗಿದೆ ಈಗ ಅಂದರೆ ಈಗ ತುಂಬ ಫಿಟ್ ಅಂತಂದರೆ ಇವರು ನನಗೆ ಅದೇ ಇವರು ಅವ್ರು ಯಾರೊಬ್ರು ವಿದ್ ಯಾರು ಭಾಗ್ಯಶ್ರೀ ಇದ್ದಾರಲ್ಲ ಅವರು ತುಂಬ ಏಜ್ ಆಗಿರಬೇಕು ಲೈಕ್ ಬಾಲಿವುಡ್ ಸೆಲೆಬ್ರಿಟಿ ಭಾಗ್ಯಶ್ರೀ ಮೈನೆ ಪ್ಯಾರ್ಕಿ ಅದಲ್ಲಿದ್ದರಲ್ಲ ಅವ್ರು ಎಷ್ಟೊಂದು ಫಿಫ್ಟಿ ಫೈವ್ ಅಥವಾ ಅದಕ್ಕೂ ಜಾಸ್ತಿನೇನೋ ಗೊತ್ತಿಲ್ಲ ಮಕ್ಕಳೆಲ್ಲ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ ಮದುವೆಗೆ ಬಂದಿದ್ದಾರೆ ಬಟ್ ಅವ್ರು ನೋಡಿದ್ರೆ ಹಾಗೆ ಅನಿಸಲ್ಲ ಸ್ಕಿನ್ನಲ್ಲಾಗಲಿ ಒಂದು ಬಾಡಿನಲ್ಲಾಗಲಿ ಮುಖದಲ್ಲಾಗಲಿ ಒಂದು ಇಟ್ಕೊಂಡಿದ್ದಾರೆ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ಹೆಂಗೆ ನೀವು ಇಷ್ಟು ಫಿಟ್ ಇದ್ದೀರಾ ಅಂತ ಅವ್ರು ಏನಾರು ನಂಗೆ ಸಿಕ್ಕಿದ್ರೆ ಕೇಳೋಣ ಅಂತ ಆ ಮೆನ್ನಲ್ಲಿ ಬಂದ್ಬಿಟ್ಟು ಅನಿಲ್ ಕಪೂರು ಅವರು ಸಿಕ್ಸ್ಟಿ ಪ್ಲಸ್ ಇದ್ದಾರೆ ಅವ್ರು ನೋಡಿದ್ರೆ ಹಾಗೆ ಅನ್ಸಲ್ಲ ಸೊ ಅದು ಒಂಥರ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಎಗ್ಗುಟ್ಟೆನು ಇನ್ನು ಫಿಟ್ನೆಸ್ ಮತ್ತು ಯಾವಂತು ಅಂತ ಇಲ್ಲಿ ಜನರಲ್ಲಿ ಮೆನ್ ಅಂದರೆ ಬಾಡಿ ಬಾಡಿ ಅಂತ ಆಗಲೇ ಹೇಳಿದ್ನಲ್ಲ ಒಂದು ತುಂಬ ಬಾಡಿ ಮಾಡಿಬಿಡ್ತಾರೆ ಒಂದು ಫಿಟ್ ಕ್ಯಾಟಗರಿನಲ್ಲಿ ಇರೋಲ್ಲ ಈಗ ನೀವು ಬಾಲಿವುಡ್ಗೆ ಹೋದರೆ ಎಲ್ಲ ಥರನೂ ನೋಡ್ಬೋದು ಬಾಡಿಗಿರೋರು ನೋಡ್ಬೋದು ಸ್ಲಿಮ್ ಆಗಿರೋರು ನೋಡ್ಬೋದು ಫಿಟ್ನೆಸ್ ನೋಡ್ಬೋದು ಎಲ್ಲ ಒಂಥರ ಮಿಕ್ಸ್ ಇದೆ ಇಲ್ಲಿ ಒಂದೇ ಅಂದರೆ ಒಂದೇ ಮತ್ತು ಫೀಮೇಲ್ಸಲ್ಲಿ ಇಲ್ಲಿ ಲಿಟ್ಲ್ ಬಿಟ್ಟು ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಲಿಟ್ಲ್ ಚಬಿ ಹೆಲ್ದಿ ಲುಕಿಂಗ್ನ ಇಷ್ಟಪಡ್ತಾರೆ ಇಲ್ಲಿ ಆ್ಯಪ್ಸು ಫುಲ್ ಸ್ಲಿಮ್ಮು ಈಗ ಬಾಲಿವುಡಲ್ಲಿ ಕತ್ರಿನಾ ಕೈಫ್ ಅವರೆಲ್ಲ ಇದರಲ್ಲ ಜಾಕಿನ್ ಫರ್ನಾಂಡಿಸ್ ಅವ್ರ ಥರ ಎಲ್ಲ ಆ ಒಂದು ಪ್ರಪೋಷನೆಟ್ ಇದನ್ನು ಇಲ್ಲಿ ಮೇಂಟೈನ್ ಮಾಡೋಲ್ಲ ಯಾಕಂದ್ರೆ ಇಲ್ಲಿ ಜನರಲಿ ಲೈಕ್ ಫ್ಯಾಮಿಲಿ ಮೂವೀಸ್ ಬರುತ್ತೆ ಅಲ್ಲಿ ಥರ ಅಲ್ಲಿ ಸ್ವಲ್ಪ ಮೋರ್ ಆಫ್ ವೆಸ್ಟರ್ನೈಸ್ಡ್ ಡ್ರೆಸ್ ಹಾಕೊಳ್ಳೋದು ಜಾಸ್ತಿ ಇಲ್ಲಿ ಇಂಡಿಯನ್ ಇದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡ್ತಾರಲ್ಲ ಸೊ ಸಾರಿ ಚೂಡಿದಾರು ಇಲ್ಲ ದಾವಣಿ ಇಲ್ಲ ಈ ಥರದ್ದೆಲ್ಲ ಬರುತ್ತಲ್ಲ ಮೇ ಬಿ ಆ ರೀಸನಿಗೋಸ್ಕರ ಸ್ವಲ್ಪ ಹೆಲ್ದಿ ಲುಕಿಂಗ್ ಬೇಕು ಅಂತ ಪ್ರಿಫರ್ ಮಾಡ್ತಾರೆ ನಾವು ತುಂಬ ತೆಳ್ಳಗಿರೋರನ್ನ ನಾನು ಅಷ್ಟು ಇಲ್ಲಿ ಇಷ್ಟಪಡಲ್ಲ ಅಂತ ಕಾಣುತ್ತೆ ಅಂದರೆ ಹೀರೋಯಿನ್ಸಲ್ಲಿ ಯಾವತ್ತೂ ನಿಮ್ಮ ಮೇಲಿರೋ ನೀವು ನಂಬಿಕೆ ಕಳ್ಕೋಬೇಡಿ ಮದುವೆ ಆಗಿದೆ ಮಗು ಆಗಿದೆ ಅನ್ನೋದೊಂದು ರೀಸನ್ ಆಗಬಾರ್ದು ಲೈಫಲ್ಲಿ ಮುಂದೆ ಬರೋದಕ್ಕೆ ನೀವು ಏನೇ ಆಸೆ ಪಟ್ರೂ ನೀವು ಸ್ವಲ್ಪ ಕಷ್ಟಪಟ್ಟರೆ ನೀವು ನಿಧಾನಕ್ಕೋ ಇಲ್ಲ ಬೇಗನೋ ನಿಮ್ಮ ನಿಮ್ಮ ಒಂದು ಅದೃಷ್ಟದ ಪ್ರಕಾರ ನೀವು ಮ ನೀವು ಅಚೀವ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇದೆ ಈ ಜಗತ್ತಲ್ಲಿ ಸಾಧ್ಯ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಆಸೆ ಬಿಡಬೇಡಿ ಹೋಪ್ಸ್ ಬಿಡಬೇಡಿ ಸತಿ ನಮ್ಮ ನಾವು ಅಂದ್ಕೊಳಂಗೆ ಯಶಸ್ಸು ಸಿಗೋಲ್ಲ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಬರ್ಬೋದು ಸೊ ಅದನ್ನು ಬಟ್ ನೀವು ಒಂದು ಪ್ರಯತ್ನ ಅನ್ನೋದು ಮಾಡ್ತಾನೇ ಇರಬೇಕು ಇದಾಗಲಿಲ್ಲ ಅಂದರೆ ಅದು ಹೇಗೆ ಅದಾಗಲಿಲ್ಲ ಅಂದರೆ ಇದು ಹೇಗೆ ಹೀಗೆ ಸ್ವಲ್ಪ ಒಂದು ಸ್ವಲ್ಪ ನೀವೇ ನಿಮ್ಮದು ಏನು ಅಂತ ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡಿಕೊಂಡು ಮಾಡಿ ನಿಮ್ಮ ಒಂದು ಪ್ಯಾಷನನ್ನು ಫಾಲೋ ಮಾಡಿ ಸೊ ನಾನು ನನ್ನ ಪ್ಯಾಷನ್ ಮೊದಲಿಂದನೂ ಸ್ವಲ್ಪ ಫಿಟ್ನೆಸ್ ಅಂತ ಇತ್ತು ಅದನ್ನೇ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ ಸೊ ನೀವು ಕೂಡ ಹಾಗೆಯೇ ನಿಮ್ಮ ನಿಮ್ಮ ಒಂದು ಏನೇನು ಪ್ರೊಫೆಷ್ನಲ್ ಡ್ಯಾನ್ಸ್ ಇರ್ಬೋದು ಇಲ್ಲ ಏನಾದ್ರು ಒಂದು ಪೇಂಟಿಂಗ್ ಇರ್ಬೋದು ಇಲ್ಲ ಒಂದು ಇರ್ಬೋದು ಸೊ ಅದನ್ನು ನೀವು ಇಲ್ಲ ಯೂಟ್ಯೂಬರ್ ಆಗೋದು ಇಲ್ಲ ಗೇಮರ್ ಆಗೋದು ಏನಾದ್ರು ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಸೊ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಿ ಒಂದಲ್ಲ ಒಂದು ವಿಷಯ ಎಸ್ ಎಸ್ ಖಂಡಿತ ಸಾಸಕ್ಕೆ ಸಾಧ್ಯ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಮತ್ತೊಂದು ಕಡೆ ಅದೆಷ್ಟೋ ಜನ ತಮ್ಮಲ್ಲಿ ಒಂದು ನೋವನ್ನು ಇಟ್ಕೊಂಡು ಕೊರಗ್ತಾ ಇರ್ತಾರೆ ಹಾಗೆ ಕೊರಗ್ತಾ ಕೂತ್ರೆ ಮುಂದೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಒಂದಷ್ಟು ಇದರಿಂದ ಒಂದು ಮೆಸೇಜ್ ಸಿಗುತ್ತೆ ನೀವು ಕೂಡ ಅದೆಷ್ಟೋ ಯೋಚನೆಗಳಲ್ಲಿ ಅದೆಷ್ಟೋ ನೋವುಗಳಲ್ಲಿ ಕಳೆದು ಹೋಗಿದರೆ ಅದರಿಂದ ಹೊರಗಡೆ ಬನ್ನಿ ನಾವು ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಸೌಮ್ಯ ಬಿ ಹೆಗಡೆ ಅವರು ಒಂದು ಅತ್ಯುತ್ತಮ ಉದಾಹರಣೆ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಾನು ಸೈಯದ್ ಹೆದಾಯತ್